ಆದರೂ ಹೆಣ್ಮಕ್ಕಳು ಆ ಐದು ಕ್ವಾಲಿಟಿಗಳನ್ನು ಒಂದೇ ಒಂದು ಗಂಡಲ್ಲಿ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಗಂಡು ಮಕ್ಕಳಿಗೆ ಏನು ಮಾಡಿದರೂ ಹೆಣ್ಣು ಆ ಕಾರಣಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಹೆಣ್ಮಕ್ಕಳು ಅರ್ಥನೇ ಆಗೋದಿಲ್ಲ, ಹೋಗ ಪಾತ್ಲಾಗಿ ಅಂತ ಬಾಯಿ ಬಿಟ್ಟು ಪೆಕರ್ ಪೆಕರಾಗಿ ನೋಡ್ಕೊಂಡಿದ್ದು ಬಿಡುತ್ತೆ ಗಂಡು. ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ಸೌಂಡು ಬಡಾರ ಸೌಂಡು ಬಡಾಸ್ಟ್. ಇದು ಪಾಡ್ಕಾಸ್ಟ್ನ 5ನೇ ಕಂತು. ಇದನ್ನ ಕೇಳಿದವರಿಗೆಲ್ಲ ನಮ್ಮ ದೀರ್ಘ ದಂಡ ನಮಸ್ಕಾರಗಳು. ಕಳೆದ ವಾರದಲ್ಲಿ ಪಾಂಚಾಲಿ ಕಥೆ ಹೇಳ್ತೀನಿ ಅಂದಿದ್ದೆ. ಆಕೆನ ಐದು ಗಂಡಂದ್ರೆ ಹೆಂಡತಿ ಆದ್ರಿಂದ ಪಾಂಚಾಲಿ, ದ್ರುಪದ ರಾಜನ ಮಕ್ಕಳಾದ್ರಿಂದ ದ್ರೌಪದಿ ಅಂತೆಲ್ಲ ಕರೀತಾರೆ. ಯಜ್ಞಾಸಿನಿ ಅಂತಾನು ಒಂದು ಹೆಸರಿದೆ, ಯಾಕೆ ನಂಗೂ ಗೊತ್ತಿಲ್ಲ. ಅವಳು ಸ್ವಲ್ಪ ಕರಿ ಮೈ ಬಣ್ಣದವಳಾದ್ರಿಂದ, ಡಾರ್ಕ್ ಸುಂದರಿ ಆದ್ರಿಂದ ಕೆಲವು ಕಡೆ ಆಕೆನ ಕೃಷ್ಣೆ ಅಂತನೂ ಅಂದಿದ್ದಾರೆ. ಆಕೆನ ಅರ್ಜುನ ಮೀನಿನ ಕಣ್ಣಿಗೆ ಬಾಣ ಹೊಡೆದು ಮತ್ಸ್ಯ ಭೇದ ಮಾಡಿ ಸ್ವಯಂವರದಲ್ಲಿ ಗೆಲ್ತಾನೆ. ಪಾಂಡವರೆಲ್ಲರೂ ಕೃಷ್ಣ ಸುಂದರಿ ಕಡೆ ಕೆಕ್ಕರಿಸ್ಕೊಂಡು ಆಸೆಗಣ್ಣಿಂದ ನೋಡ್ತಾ ಇದ್ರು. ಮಕ್ಕಳು ಕಿತ್ತಾಡಿದ್ರೆ ಒಗ್ಗಟ್ಟು ಹಾಳಾಗುತ್ತೆ, ಕೌರವರ ವಿರುದ್ಧ ಹೋರಾಡೋಕೆ ಮಕ್ಕಳು ಒಗ್ಗಟ್ಟು ತುಂಬ ಮುಖ್ಯ ಅಂತ ಕುಂತಿ ಐದು ಜನ ಪಾಂಡವರಿಗೆ ಆಕೆನ ಕಟ್ತಾಳೆ. ಈ ಥರ ಕಥೆ ಇದೆ. ಕೃಷ್ಣ ಸುಂದರಿ ಅಂದರೆ ಕರಿಸುಂದರಿಯರು ಯಾಕೆ ಉತ್ತರ ಭಾರತದಲ್ಲಿ ಆರ್ಯಾವರ್ತ ಅಂದರೆ ಆರ್ಯರ ನಾಡಲ್ಲಿ ಆ ರೇಂಜಿಗೆ ಸುರಸುಂದರಿಯರಾಗಿ ಕಾಣಿಸ್ತಾರೆ ಅಂತ ನನಗೆ ಯಾವತ್ತೂ ಕುತೂಹಲ. ಅದಕ್ಕೆ 40-50 ವರ್ಷಗಳ ಹಿಂದಿನಿಂದ ಇಂದಿನವರೆಗೆ ಭಾರತೀಯ ಚಿತ್ರರಂಗನೇ ತಗೊಳ್ಳೋಣ. ಹಿಂದಿ ಸಿನಿಮಾಗಳಲ್ಲಿ ಉತ್ತರ ಭಾರತವನ್ನು ತಮ್ಮ ಡಾರ್ಕ್ ಸೌಂದರ್ಯದಿಂದ ಬೆಚ್ಚಿ ಬೀಳಿಸಿದವರು ದಕ್ಷಿಣ ಭಾರತದ ಸುಂದರಿಯರು. ದಕ್ಷಿಣದ ದ್ರಾವಿಡ ಹೆಣ್ಣುಮಕ್ಕಳ ಎಣ್ಣೆಗೆಂಪು ಅಥವಾ ಕರಿಮೈ ಬಣ್ಣ ಅಲ್ಲಿ ಯದ್ವಾ ತದ್ವಾ ವರ್ಕೌಟ್ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಆರ್ಯರು ಸ್ವಲ್ಪ ಕೆಂಪು ಅಚ್ಚಬಿಳುಪು ಇರಾನಿಯನ್ ರೆಡ್ ಮೈ ಬಣ್ಣದವರು. ಎಲ್ಲರೂ ಬೆಳ್ಳಗಿರೋದ್ರಿಂದ ಏನು ವಿಶೇಷ ಇಲ್ಲ ಅನಿಸಿ ಅವರಿಗೆ ಕಪ್ಪು ಅತ್ಯಾಕರ್ಷಕ ಅನಿಸುತ್ತೋ ಏನೋ. ಅಲ್ಲಿನ ಕಳೆದ ದಶಕಗಳ ದೊಡ್ಡ ದೊಡ್ಡ ಹೀರೋಯಿನ್ಗಳನ್ನು ತಗೊಳ್ಳಿ, ಹೇಮಾ ಮಾಲಿನಿ ದಕ್ಷಿಣದವರು, ರೇಖಾ ದಕ್ಷಿಣದವರು, ಹಾಗೆ ಶ್ರೀದೇವಿ, ಶಿಲ್ಪಾ ಶೆಟ್ಟರು, ತೀರ ಇತ್ತೀಚೆಗೆ ದೀಪಿಕಾ ಪಡುಕೋಣೆ, ಬಂಗಾಳದ ಕಡೆಯಿಂದ ರಾಣಿ ಮುಖರ್ಜಿ, ಕಾಜೋಲ್, ಬಿಪಾಷಾ, ಚಿತ್ರಾಂಗದ ಇತ್ಯಾದಿ 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 ಎಲ್ಲ ಕೃಷ್ಣ ಸುಂದರಿಯರು. ಹೀಗೆ ಕೃಷ್ಣ ಸುಂದರಿಯರು ಉತ್ತರ ಭಾರತದಲ್ಲಿ ಸಿನಿಮಾ ರಾಜ್ಯಭಾರ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಬಿಳಿ ಮೈ ಬಣ್ಣ ಅತ್ಯಾಕರ್ಷಕವಾಗಿ ಕಾಣಿಸುತ್ತೆ. ಇಲ್ಲಿನ ಸಾಮಾನ್ಯ ಎಲ್ಲರ ಮೈ ಬಣ್ಣ ಕಪ್ಪು. ಇದಕ್ಕೆ ತದ್ವಿರುದ್ಧ ಬಣ್ಣದ ಹುಡುಗಿಯರು ಕಂಡಾಗ ಇಲ್ಲಿ ಭಲೇ ಮಜಾ ತಗೋತೀವಿ ನಾವೆಲ್ಲ. ಉದಾಹರಣೆಗೆ ದಕ್ಷಿಣದಲ್ಲಿ ಸಿನಿಮಾ ರಾಜ್ಯಭಾರ ಮಾಡಿದ ಸುಂದರಿಯರು ಬೇಕಾದಷ್ಟು ಜನ ಇದ್ದಾರೆ. ಜೂಹಿ ಚಾವ್ಲಾ, ಖುಷ್ಬು, ನಗ್ಮಾ, ಸಿಮ್ರನ್, ಜ್ಯೋತಿಕಾ, ಸದಾ, ಕಾಜಲ್ ಅಗರ್ವಾಲ್, ತೀರ ಇತ್ತೀಚೆಗೆ ತಮ ಇತ್ಯಾದಿ ಇತ್ಯಾದಿ. ಆಶ್ಚರ್ಯ ಅನಿಸುತ್ತೆ, ಅವರವರಲ್ಲಿ ಏನಿರುತ್ತೋ ಅದಕ್ಕಿಂತ ಇಲ್ಲದೆ ಇರೋದ್ರಲ್ಲಿ ಕಣ್ಣಿಗೆ ತಂಪು ಜಾಸ್ತಿ ನಮ್ಮ ಜನಕ್ಕೆ. ಅದಕ್ಕೆ ಸಿನಿಮಾದಲ್ಲಿ ಅಲ್ಲಿರೋರು ಇಲ್ಲಿ ಬಂದು ಪಾಪ್ಯುಲರ್ ಆದರು, ಇಲ್ಲಿರೋರು ಅಲ್ಲಿ ಹೋಗಿ ಪಾಪ್ಯುಲರ್ ಆದರು ಏನು. ಇರಲಿ, ಈಗ ಪಾಂಚಾಲಿನೂ ಹಾಗೆ ಕುಂತಿ ಹೇಳಿದ್ದಕ್ಕೆ ಐದು ಜನರನ್ನ ಮದುವೆ ಆದ್ಲು. ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವರಿಗೆ ಆಕೆ ಹೆಂಡತಿ ಆದ್ಲು. ಇಲ್ಲಿ ಬರುತ್ತೆ ನೋಡಿ ಆಕೆ ಕಥೆ. ಐದು ಜನ, ಒಬ್ಬ ಗಂಡನಿಗೆ ಜಾಡಿಸಿ ಒದಿಬೇಕು ಅನ್ಸುತ್ತೆ, ಇನ್ನು ಐದು ಜನ ರಾಜರ ಜೊತೆ ಏಗ್ಬೇಕು ಅವಳು. ಹಿರಿಯ ಪಾಂಡವ, ಹಿರಿಯ ಗಂಡ ಧರ್ಮರಾಯ, ಏಕ್ದಮ್ ಸೀರಿಯಸ್ ವ್ಯಕ್ತಿ, ಗಾಢವಾಗಿ ಯೋಚನೆ ಮಾಡಿ ರಾಜ್ಯಭಾರ ಮಾಡ್ತಾನೆ. ಊರಲ್ಲಿ ಅವನಿಗೆ ತುಂಬ ಮರ್ಯಾದೆ ಇದೆ, ಕಮ್ಮಿ ಮಾತಾಡ್ತಾನೆ, ಆದರೆ ಒಂದೇ ಮಾತಲ್ಲಿ ವಿಷಯ ಎಲ್ಲ ಹೇಳ್ಬಿಡ್ತಾನೆ. ಕಾಮಿಡಿ ಮಾಡೋಂಗಿಲ್ಲ, ಊಟ ತಿಂಡಿ ಸೀರಿಯಸ್, ರಾಜಕಾರಣ ಸೀರಿಯಸ್, ಯುದ್ಧ ಸೀರಿಯಸ್, ಸಂಸಾರ ಸೀರಿಯಸ್, ಪ್ರೇಮ ಕಾಮ ಎಟ್ಸೆಟ್ರಾ ಎಲ್ಲ ಸೀರಿಯಸ್. ಟೈಮಿಗೆ ಬೆಲೆ ಕೊಡ್ತಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನೆ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು, ಮಿಲಿಟ್ರಿ, ಕಾಮರ್ಸು, ಗಣಿತ, ವೇದಶಾಸ್ತ್ರ ಎಲ್ಲ ಗೊತ್ತಿರೋ ಮನುಷ್ಯ. ದ್ರೌಪದಿಗೆ ಅವನ ಸೀರಿಯಸ್ನೆಸ್ ತುಂಬ ಇಷ್ಟ, ಅವನ ಗಾಢ ವ್ಯಕ್ತಿತ್ವ ಹಿರಿತನ ಇಷ್ಟ. ಒಂದೊತ್ತಲ್ಲಿ ಗಂಡ ಸಡನ್ನಾಗಿ ತಂದೆ ಥರ ಇರಬೇಕು ಅನಿಸುತ್ತಂತೆ ಹೆಣ್ಮಕ್ಳಿಗೆ, ಹಾಗೆ ಒಂದೊತ್ತಲ್ಲಿ ಗಂಡಸರಿಗೂ ಅನಿಸುತ್ತೆ, ಅದು ಬೇರೆ. ಒಟ್ಟು ಧರ್ಮರಾಯ ಎಲ್ಲ ಸೀರಿಯಸ್, ಇದ್ರೆ ಧರ್ಮರಾಯನ ಥರ ಗಂಡ ಇರಬೇಕು ಅಂತ ಜನ ಬೇರೆ ಹೇಳ್ತಾರೆ. ದ್ರೌಪದಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ಧರ್ಮರಾಯ ಆ್ಯಂಡ್ ಹಿಸ್ ಸೀರಿಯಸ್ನೆಸ್. ಇನ್ನು ನೆಕ್ಸ್ಟು ಭೀಮಸೇನ. ಭೀಮ, ಬಲಭೀಮ, ಪ್ರೊಟೆಕ್ಟಿವ್, ದೇವಲೋಕದ ದಂಡ ನಾಯಕ ಮರುತ್ತನ ಮಗ, ಹತ್ತತ್ರ 7 ಎತ್ತರ, ರುಬ್ಬಗುಂಡು ಥರ ತೋಳು, ಎದೆ ಕಟ್ಟು, ಎರಡಾನೇ ಬಂದರೆ ಒಬ್ಬನೇ ಒದ್ದೋಡಿಸ್ತಾನೆ, ಒಮ್ಮೆ 3 ಬಂದರೂ ಓಡಿಸ್ತಾನೆ, ದಪ್ಪ ಕಂಠ, ಇಳಿ ಕೂದಲು, ಪಾಕಶಾಸ್ತ್ರ ಪ್ರವೀಣ, ಅವನು ಒಬ್ಬ ಅಲ್ಲ 20 ಜನರ ಎನರ್ಜಿಕ್ ಸಮ, ತುಂಬ ಅಂದರೆ ತುಂಬ ಮುಗ್ಧ, ಮಗು ಜೊತೆ ಇದ್ದಂಗೆ ಅನ್ನಿಸ್ತಾ ಇತ್ತು ದ್ರೌಪದಿಗೆ. ಜೊತೆಗೆ ಸೆಕ್ಯೂರಿಟಿ ಗಾರ್ಡ್ ಗುಣ ಬೇರೆ ಇತ್ತು ಅವನಿಗೆ.
ಪ್ರೊಟೆಕ್ಟಿವ್. ದುರ್ಯೋಧನ ಸೀರೆ ಎಳೆದ, ದುಶಾಸನ ಲೈನ್ ಹೊಡೆದ, ಕೌರವರು ನಕ್ರು ಅಂತ ಇಡೀ ಕೌರವ ಕುಲ ಖಾನ್ದಾನ್ನೇ ಕುರುಕ್ಷೇತ್ರ ಯುದ್ಧದಲ್ಲಿ ಬಡ್ದು ಬಾರಿಸಿ ಬಾಯಿ ಹಾಕತಾನೆ ಭೀಮ. ಪಾಂಡವರಿಗೆ ಅರಗಿನ ಮನೆಯಲ್ಲಿ ಬೆಂಕಿ ಇಟ್ಟಾಗ ಎಲ್ಲರನ್ನೂ ಹೊತ್ಕೊಂಡು ಹೋದಂಥ ಶಕ್ತಿಶಾಲಿ ಅವನು. ಒಂದು ಕಡೆ ಜಯದ್ರಥ ಅನ್ನೋನು ದ್ರೌಪದಿ ಮೇಲೆ ಕಣ್ಣು ಹಾಕಿದ್ದಕ್ಕೆ ತಲೆ ಬೋಳಿಸಿ ಕೊಲೆ ಮಾಡದೆ ಬಿಟ್ಟಿರ್ತಾನೆ. ಇನ್ನೊಂದು ಕಡೆ ದ್ರೌಪದಿ ಪಡ್ಕೊಳ್ಳೋಕೆ ಆಸೆ ಪಟ್ಟ ಕೀಚಕನ್ನ ಹೆಣ ಗುರ್ತಿಡಿಯಕ್ಕಾಗದೆ ಇದ್ದಂಗೆ ಹೊಡೆದು ಚಟ್ಟ ಎಬ್ಬಿಸ್ತಾನೆ. ಬಕಾಸುರ, ಆಸುರ, ಈಸುರ ಎಲ್ಲರೂ ಫ್ಯಾಮಿಲಿಗೋಸ್ಕರ ಹುಟ್ಟಿಲ್ಲ ಅನ್ನಿಸ್ಬಿಡ್ತಾನೆ. ದ್ರೌಪದಿ ಹೂ ಕೇಳಿದ್ಲು ಅಂತ ರಾತ್ರೋ ರಾತ್ರಿ ಕುಬೇರು ಲೋಕಕ್ಕೆ ಹೋಗಿ ಹೂ ತಂದುಕೊಡ್ತಾನೆ. ಸೌಗಂಧಿಕ ಪುಷ್ಪಾಪಹರಣ ಅಂತ ಒಂದು ಕಥೆನೇ ಇದೆ ಅದರ ಮೇಲೆ. ಈ ಥರ ಭೀಮ ಮಲ್ಟಿ ಡೈಮೆನ್ಷನಲ್ ವ್ಯಕ್ತಿತ್ವ ಇರೋ ಪಾಪು ಮನಸ್ಸಿನ ಧೀರ ರಾಜ, ಧೀರ ಕಿಂಗ್. ದ್ರೌಪದಿಗೆ ಅವನು ಕೂಡ ಸಿಕ್ಕಾಪಟ್ಟೆ ಇಷ್ಟ. ಅವನ ಮುಗ್ಧತೆ ಇಷ್ಟ, ಅವನ ಸರಳತೆ ಇಷ್ಟ, ಅವನ ಬಲ ಇಷ್ಟ. ಕೊನೆಯ ತನಕ ಭೀಮನ್ನ ತುಂಬ ಹಚ್ಕೊಂಡಿದ್ಲು. ಇನ್ನು ಅರ್ಜುನ, ಸುರಸುಂದರ, ಲಂಪಟ, ನೀಲಿ ಕಣ್ಣು, ಮಹಾಪ್ರೇಮಿ, ಬಿಲ್ಲುಗಾರ, ದೊಡ್ಡ ಫ್ಲರ್ಟು, ಶೃಂಗಾರ ಪಂಡಿತ, ಹೆಣ್ಣಿನ ಜೊತೆ ಹೆಣ್ಣಿನ ರೀತಿನೇ ವರ್ತಿಸಬಲ್ಲಂಥ ಮೋಹಕ ವ್ಯಕ್ತಿತ್ವ, ಬೃಹನ್ನಳೆ ಆಗಬಲ್ಲ ಸಡನ್ ಆಗಿ, ಅದ್ಭುತ ಡ್ಯಾನ್ಸರ್, ಗಂಧರ್ವ ಲೋಕದಲ್ಲೆಲ್ಲ ಓಡಾಡಿ ಕಲಾವಿದನಂಗೆ ಕಾಣಿಸ್ಕೋತಾನೆ. ಕಲಾವಿದ ಅವನು, ಆರ್ಟಿಸ್ಟಿಕ್ ಮನುಷ್ಯ, ಒಳ್ಳೆ ಮಾತುಗಾರ, ಏನೇ ಇದ್ರೂ ದೊಡ್ಡ ಫ್ಲರ್ಟು. ಇಲ್ಲಿ ಒಬ್ಬಳು ಜೊತೆ ಇದ್ರೆ ಇನ್ನೆಲ್ಲಿ ಯಾರ ಜೊತೆ ಇರ್ತಾನೋ ಅವನಿಗೆ ಗೊತ್ತಿರಲ್ಲ. ಚಂಚಲ ಅವನು, ಗಾಳಿ ಇದ್ದಂಗೆ. ದ್ರೌಪದಿ ಜೊತೆ ಜಗಳ ಆಡಿ ಇಲ್ಲೇ ಬಂದೆ ತಡೆ ಅಂತ ಹೋದವನು ಸುಭದ್ರನ್ನ ಕಟ್ಕೊಂಡು ವಾಪಸ್ ಬರ್ತಾನೆ. ಅಲ್ಲಿ ಇಲ್ಲಿ ಯುದ್ಧ ಗೆದ್ದಲ್ಲೆಲ್ಲ ಒಂದು ಮನೆ ಮಾಡಿ ಒಬ್ಬರನ್ನ ಕಟ್ಕೊಂಡ್ಬಿಡೋನು. ಉಲುಪಿ, ಚಿತ್ರಾಂಗದೆ ಈ ಥರ ಲೆಕ್ಕ ಹಾಕಿದರೆ 3-4-5 ಜನ ಹೆಂಡ್ತಿರಬಹುದು ಅವನಿಗೆ. ಆದರೂ ದ್ರೌಪದಿಗೆ ಅವನು ತುಂಬ ಅಂದರೆ ತುಂಬ ಇಷ್ಟ. ಅವನು ಅಂದರೆ ತುಂಬ ಮೋಹ, ತುಂಬ ಕಾಳಜಿ. ನಗಿಸ್ತಾನೆ, ಅಳಿಸ್ತಾನೆ, ಎಮೋಷನ್ಸ್ ಜೊತೆ ಆಟ ಆಡ್ತಾನೆ. ಬಿಟ್ಟರೆ ಕೈಗೆ ಸಿಗಲ್ಲ, ಗಂಡು ಹಾಗೇ ಇರಬೇಕು ಅಂತೆಲ್ಲ ಅವಳಿಗೆ ಅನ್ನಿಸ್ತಿತ್ತೋ ಏನು. ಅವನನ್ನು ಕೂಡ ಸಿಕ್ಕಾಬಟ್ಟೆ ಇಷ್ಟಪಡ್ತಿದ್ಲು ಅವಳು. ಇನ್ನು ನಕುಲ ಸಹದೇವ, ಪಾಂಡು ರಾಜನ್ನ ನೋಡ್ಕೊಳ್ಳೋಕೆ ಬಂದಂಥ ಡಾಕ್ಟರ್ಗಳಿಬ್ಬರು ಕುಂತಿಗೆ ಕರುಣಿಸಿದ ಮಕ್ಕಳು ಇವರು, ಅವಳಿ ಜವಳಿ ಥರ. ಇವರು ಈ ಮೇಲೆ ಹೇಳಿದ 3 ಪಾಂಡವರಂಗೆ ಅಲ್ಲ, ಎಲ್ಲ ಇದೆ ಏನೂ ಇಲ್ಲ ಟೈಪ್ಸ್. ಎಲ್ಲ ಅಣ್ಣಂದ್ರು ನೋಡ್ಕೋತಾರೆ, ಇವರು ಅಣ್ಣಂದ್ರಿಗೆ ಬೆಲೆ ಕೊಟ್ಕೊಂಡಿರೋ ಸಾಧು ಜೀವಿಗಳು. ಹಂಗೆ ದ್ರೌಪದಿನ ಕಂಡ್ರು ಹೆವಿ ರೆಸ್ಪೆಕ್ಟ್. ಆಕೆ ಕಾಲಲ್ಲಿ ಹೇಳಿದ್ದು ತಲೆಯಲ್ಲಿ ಮಾಡ್ತಾರೆ. ಈ ತರಕಾರಿ ತರೋದು, ಮೊಸರು ಪ್ಯಾಕೆಟ್ ತರೋದು, ಹೆಂಡತಿನ ಬ್ಯೂಟಿ ಪಾರ್ಲರ್ಗೆ ಡ್ರಾಪ್ ಮಾಡೋದು, ಪೆಟ್ಟಿ ಕೊಟ್ಟು ಒಗೆದಿಡೋದು, ಈ ಥರದ ಸುಮಾರು ವಿತ್ ರೆಸ್ಪೆಕ್ಟ್ ಸರ್ವೆಂಟ್ ಕೆಲಸಗಳನ್ನು ಮಾಡೋಕ್ಕೆ ಗಂಡಂದ್ರು ರೆಡಿ ಇರಬೇಕು. ಅದು ತುಂಬ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ. ಆ ನೌಕರಿ ಚಾಕರಿ ಗುಣಗಳು ಇದ್ದಿದ್ದಕ್ಕೆ ದ್ರೌಪದಿಗೆ ನಕುಲ ಸಹದೇವ ಇಬ್ಬರು ಬಲೆ ಅಂದರೆ ಬಲೆ ಇಷ್ಟ ಆಗ್ತಾ ಇದ್ರು. ಜೊತೆಗೆ ರೆಸ್ಪೆಕ್ಟ್ ಬೇರೆ ಪ್ಯಾಕೇಜಲ್ಲಿ ಇದ್ದಿದ್ದರಿಂದ ನಕುಲ ಸಹದೇವರನ್ನು ಮೇಲಿನ ಪಾಂಡವರಷ್ಟೇ ಇಷ್ಟಪಡ್ತಿದ್ದು ದ್ರೌಪದಿ ಅಂತಾರೆ. ಈಗ ದ್ರೌಪದಿ ಆ್ಯಂಡ್ 5 ಹಸ್ಬೆಂಡ್ಸ್ ಪಾತ್ರ ವಿಶೇಷ ಎಲ್ಲ ಹೇಳಿದ್ದಾಯಿತು. ಆದರೆ ನಮ್ಮ ವಿಶ್ವದ ಯಾವುದೇ ಹೆಣ್ಣು ದ್ರೌಪದಿ ಥರ ಇರ್ತಾಳೆ ಅಂತ ಪುರಾಣ ಪುಣ್ಯ ಕಥೆಗಳಲ್ಲಿ ಹೇಳಿದೆಯಂತೆ. ಇದು ಪರಮಾಶ್ಚರ್ಯ. ಹೆಂಗೆ ಅಂದರೆ, ಪ್ರತಿ ಹುಡುಗಿನೂ ಧರ್ಮನ ಥರ ಸೀರಿಯಸ್ ಹುಡುಗ ಇಷ್ಟ, ಭೀಮನ ಥರ ಬಲಾಢ್ಯ ವ್ಯಕ್ತಿತ್ವ ಇರೋವನಿಷ್ಟ, ಅರ್ಜುನನ ಥರ ಫ್ಲರ್ಟ್ ಇಷ್ಟ, ನಕುಲ ಸಹದೇವರ ಥರ ಚಾಕರಿ ಮಾಡೋರಿಷ್ಟ ಅಂತ ಹೇಳ್ತಾರಂತೆ. 5 ಜನನ ಒಟ್ಟಿಗೆ ಕಟ್ಕೊಳ್ಳೋದು ಆಗೋ ಹೋಗೋ ಕೆಲಸ ಅಲ್ಲ. ಆದ್ದರಿಂದ ಹುಡುಗಿಯರು ಈ 5 ಗುಣಗಳನ್ನು ಒಬ್ಬನೇ ಒಬ್ಬ ಗಂಡಸಲ್ಲಿ ಹುಡುಕೋ ಪ್ರಯತ್ನ ಮಾಡ್ತಾರಂತೆ. ಯಾವುದೋ ಒಂದು ಕಲ್ಯಾಣ ಗುಣ ಇರೋದೇ ಕಷ್ಟ ಗಂಡಸರಲ್ಲಿ. ಇದ್ರೂ ಒಳ್ಳೆಯವನ ಉಳ್ಕೊಳ್ಳೋಕೆ ಅದನ್ನು ಮೇಂಟೈನ್ ಮಾಡಿಕೊಂಡು ಸಾಯ್ತಿರ್ತವೆ. ಅಂಥದ್ರಲ್ಲಿ ಪಂಚ ಪಾಂಡವರ 5 ಕ್ವಾಲಿಟಿಗಳನ್ನು ಎಲ್ಲಿಂದ ತರೋದು? ಆದರೂ ಹೆಣ್ಮಕ್ಕಳು ಆ 5 ಕ್ವಾಲಿಟಿಗಳನ್ನು ಒಂದೇ ಒಂದು ಗಂಡಲ್ಲಿ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಗಂಡು ಮಕ್ಕಳಿಗೆ ಏನು ಮಾಡಿದರೂ ಹೆಣ್ಣು ಆ ಕಾರಣಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಹೆಣ್ಮಕ್ಕಳು ಅರ್ಥನೇ ಆಗೋದಿಲ್ಲ, ಹೋಗಪಾತ್ಲಾಗಿ ಅಂತ ಬಾಯಿ ಬಿಟ್ಟು ಪೆಕರ್ ಪೆಕರಾಗಿ ನೋಡ್ಕೊಂಡಿದ್ದು ಬಿಡುತ್ತೆ ಗಂಡು. ಇದು ದ್ರೌಪದಿ ಕಥೆ. ಜೈ ದ್ರೌಪದಿ, ನೀನು ಕಥೆಗಳಲ್ಲಿ ಸದಾ ಚೆನ್ನಾಗಿರುತ್ತಾಯಿ. ಹೀಗೆ ಪ್ರಕೃತಿ ಪುರುಷರ ಬಗ್ಗೆ ಮಾತಾಡ್ತಾ ಹೋದರೆ ಅದು ಮುಗಿಯೋದೇ ಇಲ್ಲ. ಕೊನೆಯದಾಗಿ ಗಂಡು ಯಾಕೆ ಹಿಂಗೆ, ಹೆಣ್ಣು ಯಾಕೆ ಹಂಗೆ ಅಂತ ಒಂದು ಪುಟ್ಟ ವೈಜ್ಞಾನಿಕ ಸಮೀಕ್ಷೆ ಹೇಳಿ ನಾನು ಭಜನೆ ಮುಗಿಸ್ತೀನಿ. ಒಂದು ಸಮೀಕ್ಷೆ ಏನು ಹೇಳುತ್ತಂದರೆ, ಗಂಡು ಹೆಣ್ಣಿನ ಈ ವ್ಯತ್ಯಾಸಕ್ಕೆ ಸೃಷ್ಟಿಯ ಬಯಾಲಜಿ ಅಂದರೆ ಸೃಷ್ಟಿ ಮಾಡಿರೋ ಒಂದು ವೈಪರೀತ್ಯ ಕಾರಣ ಅಂತ ಹೇಳುತ್ತೆ. ಅದು ಹೇಗೆ ಅಂದರೆ, ಗಂಡು ಮಕ್ಕಳಿಗೆ ಸ್ಪರ್ಮ್ ಕೌಂಟ್ ಜಾಸ್ತಿ. ತಪ್ಪು ತಿಳ್ಕೊಬೇಡಿ, ವಿಜ್ಞಾನ ಹೇಳೋ ಪ್ರಕಾರ 1 ನಿಮಿಷಕ್ಕೆ 2 ಲಕ್ಷ ಸ್ಪರ್ಮ್ಗಳು ಉತ್ಪತ್ತಿಯಾಗೋ ದೇಹ ಗಂಡು ಮಕ್ಕಳಿಗಿದೆ.
ಅಂದರೆ ಪ್ರತಿ ಸೆಕೆಂಡಿಗೆ 1500 ಸ್ಪರ್ಮ್ ಸೆಲ್ಗಳು ಹುಟ್ಟುತ್ತವೆ ಮತ್ತು ಪ್ರತಿ ಅಣುವಿಗೂ ಮಗುವಾಗುವ ಸಾಧ್ಯತೆ ಇದೆ. ಅದೇ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದೇ ಒಂದು ಎಗ್ ಸೆಲ್ ಉತ್ಪತ್ತಿಯಾಗುತ್ತೆ. ಒಬ್ಬ ಹೆಣ್ಣು ಮಗಳ ಜೀವಿತಾವಧಿಯಲ್ಲಿ ತಿಂಗಳಿಗೆ ಒಂದರಂತೆ ಎಗ್ ಸೆಲ್ ಲೆಕ್ಕ ಹಾಕಿದ್ರು ಆಕೆಯ ಜೀವಮಾನಕ್ಕೆ 30-35 ವರ್ಷ ಉತ್ಪತ್ತಿ ಆದ್ರೂ 300-400 ಅಕ್ಕಪಕ್ಕ ಅಷ್ಟೇ ಲೆಕ್ಕ ಬರೋದು. ಅದೇ ಈ ಗಂಡನ ಮಕ್ಕಳ ಲೆಕ್ಕ ನೋಡ್ರಿ, ಮಿಲಿಯನ್ ಗಟ್ಟಲೆ ಇಳುವರಿ, ಸತತ ಬೀಜೋತ್ಪಾದನೆ, ಎಲ್ಲಿ ಬೆಳೆ ಜಾಸ್ತಿ ಬರುತ್ತೋ ಮಾರ್ಕೆಟ್ ಅಲ್ಲಿ ಬೆಲೆನೂ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಹುಡುಗಿಯರು ಹುಡುಗರನ್ನ ನಂಬಲ್ವೋ ಏನೋ, ಪಾಪ ಆಕೆಗೆ ಒಂದೋ ಎರಡು ಆಪ್ಷನ್ ಅಷ್ಟೇ ಇರೋದು, ಗಂಡು ಮಕ್ಕಳಿಗೆ ಮಿಲಿಯನ್ ಗಟ್ಟಲೆ ಆಪ್ಷನ್ಗಳಾಗ್ಬಿಟ್ಟು ಎಲ್ಲ ಅಡ್ವರ್ಟ್ ಆಗೋಗಿದೆ. ಈ ಗಂಡು ಹೆಣ್ಣಿನ ವ್ಯತ್ಯಾಸಕ್ಕೆ ಒಂದು ಪುಟ್ಟ ಕಥೆ. ಪ್ರಪಂಚ ಮುಳುಗೋಗೋ ಟೈಮು, ಒಂದು ದ್ವೀಪದಲ್ಲಿ 100 ಹುಡುಗರು ಇದ್ದಾರೆ, ಒಬ್ಬಳೇ ಒಬ್ಬಳು ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ. 100 ಜನರ ಜೊತೆನೂ ಆಕೆ ಭೂಮಿ ಉಳಿಸೋಕ್ಕೋಸ್ಕರ ಹೋಗ್ಲಿ ಪಾಪ ಅಂತ ಸಂಬಂಧ ಬೆಳೆಸಿದ್ರು, ವರ್ಷದ ಕೊನೆಗೆ 100 ಜನ ಗಂಡ್ಮಕ್ಕಳಿಂದ ಸೇರಿ ಒಂದೇ ಒಂದು ಮಗು ಆಗೋದು. ಹಬ್ಬ ಬಂದರೆ ಟ್ವಿನ್ಸ್ ಇಲ್ಲ ಟ್ರಿಪ್ಲೆಟ್ಸ್ ಹುಟ್ಟಬಹುದು. ಅದನ್ನೇ ಉಲ್ಟಾ ಯೋಚನೆ ಮಾಡಿ, ಆ ದ್ವೀಪದಲ್ಲಿ 100 ಹುಡುಗಿರಿದ್ದಾರೆ, ಒಬ್ಬನೇ ಒಬ್ಬ ಕರ್ನಾಟಕ ಹುಡುಗ ಇದ್ದಾನೆ. ತಗೋ ವರ್ಷದ ಕೊನೆಗೆ 100 ಚಿಲ್ಲರೆ ಮಕ್ಕಳು ಹುಟ್ಟೋದು ಗ್ಯಾರಂಟಿ. ಅಲ್ಲಿ ಒಂದೇ ಆಪ್ಷನ್ನು, ಇಲ್ಲಿ 100 ಚಿಲ್ಲರೆ. ಅದು ಕಥೆ. ಭೂಮಿ ಮುಳುಗಲ್ಲ, ದ್ವೀಪದಲ್ಲಿ ಯಾರಿಗ್ಯಾರು ಸಿಗಲ್ಲ. ಕೇಳುಗರಿಗೆಲ್ಲ ಧನ್ಯವಾದ. ನಮ್ಮ ಪಂಚತಂತ್ರದ ಫಸ್ಟ್ ಲುಕ್ ಟೀಸರ್ ಎಲ್ಲ ಬಿಡುಗಡೆ ಆಗ್ತಾ ಇದ್ದಾವೆ. ಆ ಗಡಿಬಿಡಿಲಿದೆ ಇಡೀ ಚಿತ್ರತಂಡ. ದಯಮಾಡಿ ಪಂಚತಂತ್ರದ ಟೀಸರ್ಗಳನ್ನು ನೋಡಿ ಹರಸಿ. ನಿಮ್ಮ ಜೊತೆ ಮಾತಾಡೋದು ತುಂಬ ಅಂದರೆ ತುಂಬ ಖುಷಿ ನನಗೆ ಮತ್ತು ತಂಡಕ್ಕೆ. ಮತ್ತೆ ಸಿಗೋಣ. ಜೈ ಪಂಚತಂತ್ರ. ನಮಸ್ತೆ. ಥ್ಯಾಂಕ್ ಯು. ಸೌಂಡು ಬಡಾರ ಸೌಂಡು ಬಡಾ ಪಾಡ್ಕಾಸ್ಟ್.